ನಮಸ್ತೆ ಗೆಳೆಯರೇ, ವಿನ್ನತಿ ಭಿನ್ನತಿ ಭಿನ್ನಹ ವಿನಂತಿ. ಏನು ವಿನಂತಿ? ಪ್ರತಿಯೊಂದು ಕೂಡುವಿಕೆಗೂ ಬೇರ್ಪಡುವಿಕೆ ಹಗಲು ರಾತ್ರಿ ಇದ್ದ ಹಾಗೆ. ಪ್ರಕೃತಿ ನಮ್ಮನ್ನು ಬೇರ್ಪಡಿಸ್ತಾ ಇದೆ, ದೂರ ದೂರ ಇರಿ ಅಂತ ಹೇಳ್ತಾ ಇದೆ. ಇದೊಂದು ನಮಗೆ ದೇವರು ಕೊಟ್ಟ ಒಂದು ಚಾಲೆಂಜ್ ಆಗಿದೆ. ವಿನಂತಿಸಿಕೊಳ್ತಾ ಇದ್ದಾನೆ ಅಹೋರಾತ್ರ, ವಿನಂತಿಸಿಕೊಳ್ತಾ ಇದೆ ಸರ್ಕಾರ, ವಿನಂತಿಸಿಕೊಳ್ತಾ ಇದೆ ಪ್ರಧಾನಮಂತ್ರಿಗಳು, ನಿಮ್ಮ ಹತ್ರ ಬೇಡಿಕೊಳ್ತಾ ಇದೆ ದೂರ ಇರಿ ಅಂತ. ನಿಮ್ಮೆಲ್ಲರ ಸಂಕಷ್ಟಗಳು ಅಹೋರಾತ್ರನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತು, ಪ್ರಧಾನಮಂತ್ರಿವರೆಗೂ ಎಲ್ಲರಿಗೂ ಗೊತ್ತು. ನಾವು ಆ ದಿನದ ಮಟ್ಟಿಗೆ ಆ ದಿನ ಬದುಕ್ತಾ ಇದ್ದೀವಿ. ಅಷ್ಟು ಸಾಲದೆಂಬಂತೆ ಸಾಲದಲ್ಲಿ ಬಿದ್ದಿದ್ದೇವೆ. ನಾವು ದುಡಿಯುವುದು ಸಾಲಕ್ಕೆ ಸಾಕಾಗ್ತಾ ಇರಲಿಲ್ಲ ಅಂಥದ್ದು. 21 ದಿವಸ ಬದುಕುವುದಾದರೂ ಹೇಗೆ? ಆದರೆ 21 ದಿವಸ ಮನೆಯಲ್ಲಿ ಇರದಿದ್ದರೆ ಬದುಕುವುದಾದರೂ ಹೇಗೆ? ಏನಾಗುತ್ತೆ 21 ದಿವಸ ಮನೇಲಿ ಇಲ್ಲದೇ ಇದ್ದರೆ? 14 ದಿವಸ ಮನೇಲಿದ್ದರೆ ಇಲ್ಲದೇ ಇದ್ರೇ ಭಾರತಕ್ಕೆ ಎಷ್ಟು ನಷ್ಟ ಅನ್ನೋದನ್ನು ಅಹೋರಾತ್ರ ತೋರಿಸ್ತಾನೆ. ಬನ್ನಿ, ಈ ವೈರಸ್ ಇದೆಯಲ್ಲ, ಇದು ಕ್ಷಣ ಮಾತ್ರದಲ್ಲಿ ನೀವು 10 ಜನರ ಮಧ್ಯೆ ಇದ್ದರೆ 10 ಜನರಿಗೂ ಹರಡಿಕೊಳ್ಳುವ ಸಂಭವಗಳಿದೆ. ಎಲ್ಲರೂ ಮುಟ್ಟುವ ಜಾಗದಲ್ಲಿ ಎಲ್ಲರೂ ಮುಟ್ಟುವಂತಾದಾಗ ಸೇರಿಕೊಳ್ಳುತ್ತಲ್ಲ ಪ್ರಕೃತಿ. ನೋಡಿ ಎಷ್ಟು ಚಾಲೆಂಜಿಂಗ್ ಆಗಿ ವೈರಲ್ ಬಿಟ್ಟಿದೆ. ನೋಡಿ, ನೀವು ಮನೆಯ ಕಾಲಿಂಗ್ ಬೆಲ್, ಎಲ್ಲರೂ ಮುಟ್ಟುವ ಜಾಗ, ಒಬ್ಬರು ಮುಟ್ಟಿದ್ರೆ 7 ಗಂಟೆವರೆಗೂ ಯಾರ್ಯಾರು ಮುಟ್ಟಿದ್ರೆ ಅವ್ರಿಗೆಲ್ಲ ಬರುತ್ತೆ. ಮನೆಯಲ್ಲಿ ಹಿಡಿಕೆ, ಮನೆ ಬಾಗಿಲು ತೆಗೆಯುವ ಹಿಡಿಕೆ, ಒಬ್ಬರು ಮುಟ್ಟಿದ್ರೆ ಎಲ್ಲರೂ ಮುಟ್ಟುವಂಗಾಗುತ್ತೆ. ಆಟೋ ಹತ್ತುವಾಗ ಆಟೋಗೆ ಇರುತ್ತಲ್ಲ ರಾಡ್, ಒಬ್ಬರು ಮುಟ್ಟುವ ಜಾಗದಲ್ಲೇ ಎಲ್ಲರೂ ಮುಟ್ತಾರೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಡೇಂಜರಸ್ ಆಗಿ, ಚಾಲೆಂಜಿಂಗ್ ಆಗಿ. ಮನುಷ್ಯ ಎಷ್ಟು ಬುದ್ಧಿವಂತನೋ ಅದಕ್ಕೆ 2ರಷ್ಟು ಬುದ್ಧಿವಂತಿಕೆ ಹಾಕಿ ಪ್ರಕೃತಿ ನಮ್ಮನ್ನು ಹೊಡಿತದೆ. ಹಾಗಾಗಿ ಮನವಿ ಮಾಡಿಕೊಂಡಿದ್ದು, ಅದಕ್ಕೆ ತಗ್ಗಟ್ಟಾದ ವ್ಯವಸ್ಥೆಗಳು ಸರ್ಕಾರ ಮಾಡ್ತಾ ಇದೆ. ಎಲ್ಲರ ಮನೆಗೂ ಆಹಾರ ಬರುವ ಹಾಗೆ, ಆಹಾರ ಸಾಮಗ್ರಿಗಳು ಬರುವ ಹಾಗೆ ನೋಡ್ತಾ ಇದೆ. ತುಲನೆ ಕಳೆದುಕೊಳ್ಳುವುದು ಬೇಡ, ಭಯ ಬೀಳುವುದು ಬೇಡ. ಇಂದಿಗೋಸ್ಕರ ಬದುಕೋಣ. ನಾಳೆ ತುಂಬ ವಿನಾಶಕಾರಕವಾಗಿದೆ. ನಾಳೆಗೋಸ್ಕರ ನಾವು ಹದಗೆಟ್ಟರೆ ಪೊಲೀಸವ್ರಿಗೂ ದಿಕ್ಕು ತೋಚ್ತಾ ಇಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ವಾದಗಳು ಮಾಡ್ಕೊಳಕ್ಕಾಗ್ತಿಲ್ಲ ಜನಗಳ ಹತ್ರ. ಪ್ರತಿಯೊಬ್ಬರಿಗೂ ಎಷ್ಟು ಜನರಂತ ಹೇಳ್ತೀರಿ? ದಿನಕ್ಕೆ 30 ಜನಕ್ಕೆ ಸಮಾಧಾನದಿಂದ ಹೇಳ್ಬೋದು. ಮತ್ತೆ ಮತ್ತೆ ಕ್ವಶನ್ ಕೇಳ್ತಾರೆ, ನಮಗಿಲ್ಲೇ ಬಂದಿದ್ದೀವಿ, ನಾವು ದೇವ್ರನ್ನ ನಂಬಿದ್ದೀವಿ. ಯಾವುದೇ ಧರ್ಮ ಅಂತ ನೋಡಿದೆ, ಪ್ರತಿಯೊಂದು ಮಂದಿರ ಮಸ್ಜಿದ್ದು ಯಾರಿಗೋ ಮೈ ಮೇಲೆ ಬರುತ್ತೆ ದುರ್ಗಾ ಅಂತ ಹೇಳಿದ್ರಲ್ಲಿ, ಅಲ್ಲಿ ಅಮ್ಮ ಕತ್ತಿ ಇಟ್ಕೊಂಡೆ ಆಚೆ ಬಂದ್ಬಿಟ್ಲು, ಅಲ್ಲಿ ಕೂಡ ಬಿಡಲಿಲ್ಲ ಅವ್ರಿಗೆ. ನೋಡಿ, ಎಲ್ಲ ಅವರು ಕೆಟ್ಟವರು ಒಳ್ಳೆಯವರು ಅಂತ ಇಂತಹ ಸಂದರ್ಭದಲ್ಲಿ ಎಲ್ಲವನ್ನು ಮರೆಯುತ್ತಾರೆ ಜನ. ಪ್ರಾಮಾಣಿಕತೆ ಪ್ರತಿಯೊಬ್ಬರಲ್ಲೂ ಸೇರಿಕೊಳ್ಳುತ್ತೆ. ಪೇಷನ್ಸ್ ಕಳ್ಕೊಂಡು ರಾತ್ರಿ ಹಗಲು ನಿದ್ದೆ ಇಲ್ಲದೆ ಒಬ್ಬೊಬ್ಬರು 10 ಜನರ ಕೆಲಸ ಮಾಡಿದಾಗ ನಾವು ಕೋಆಪರೇಟ್ ಮಾಡಬೇಕು, ಏನೂ ಆಗೋದಿಲ್ಲ. ಗುಂಪು ಗುಂಪುಗಳು ಸಂತೆ ಅಂತ ಸೇರಿದ್ರೆ ಹೇಗೆ ಹರಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ, ನಿಮಗೆ ಎಷ್ಟು ಅರ್ಥ ಆಗುತ್ತೆ ನಿಮಗೆ ಅವಾಗ ಹಿಂಗೆ ಹರಡತ್ತಿದು. ಮಿನಿಮಮ್ಮಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಅಂದರೆ ಅತ್ಯಂತ ಕಡಿಮೆ ಲೆವೆಲಲ್ಲಿ ಹರಡಿದ್ರೆ ಏನಾಗುತ್ತೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್, ಇದು ಒಂದು ಒಬ್ಬರಿಗೆ ಕರೋನಾ ಬಂದಿದೆ ಫಸ್ಟ್ ಡೇ, ಅದು ಇನ್ನೊಬ್ಬರಿಗೆ ಹರಡತ್ತೆ ಅಂತ ಇಟ್ಕೊಳ್ಳಿ. 2 ಇಸ್ ಈಕ್ವಲ್ ಟು 2 ನೋಡಿ, ಇದು ಮೆಮರಿ.
ನೋಡಿ ಇವಾಗ ಶುರು ಮಾಡೋಣ. ಒಬ್ಬರಿಗೆ ಕರೋನಾ ಬಂದಿದೆ, ಇಂಟು ಟೂ ಫಸ್ಟ್ ಡೇ ಇಬ್ಬರಿಗಾಗತ್ತೆ ಅಂತ ಇಟ್ಕೋಣ. ಇಂಟು ಎಷ್ಟಾಯಿತು? ಎರಡು ಜನಕ್ಕೆ ಬಂದಿತ್ತು ಎರಡನೇ ದಿವಸ. ನೋಡಿ ಮೂರನೇ ದಿವಸ ನಾಲ್ಕು ಜನಕ್ಕೆ ಬಂತು, ನಾಲ್ಕನೇ ದಿವಸ ಎಂಟು ಜನಕ್ಕೆ ಬಂತು. ನೋಡಿ ಐದನೇ ದಿವಸ ಹದಿನಾರು, ಆರನೇ ದಿವಸ ಮೂವತ್ತೆರಡು, ಏಳನೇ ದಿವಸ ಅರವತ್ತ್ನಾಲ್ಕು. ಅಷ್ಟೇ ಅಲ್ವಾ, ಯಾಕೆ ಭಯ ಬೀಳ್ಬೋದು ಅನ್ನಿಸ್ತಾ ಇದೆಯಲ್ಲ ನಿಮಗೆ. ಎಂಟನೇ ದಿವಸ 128 ಜನ, ಬರೀ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಿದ್ರೆ ಮಾತ್ರ, ಆದರೆ ಒಬ್ಬರಿಂದ 5,000 ಜನಕ್ಕೆ ಹರಡ್ಬೋದು. ಇದಕ್ಕೆ ಮಾತ್ರ ನೋಡಿ ಬೇಸಿಕ್ ಕ್ಯಾಲ್ಕುಲೇಷನ್. ಎಷ್ಟು ದಿವಸ ಆಯಿತು? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ದಿವಸ ಆಯಿತು. ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ದಿವಸ ನೋಡಿ 1024 ಜನಕ್ಕೆ ಬಂದಿದೆ. ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದನೇ ದಿವಸ 16,384 ಜನಕ್ಕೆ ಬಂದಿದೆ. ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನೋಡಿ 1,00,000 ಜನಕ್ಕೆ 21ನೇ ದಿವಸ. ಅದಕ್ಕೆ 21 ದಿವಸ ಬಂದಾಗಿರಿ ಅಂತ ಹೇಳಿದ್ದು. ಬಿಡಿ 10,00,000, 100,000, 1,000,000, 1,00,000 10,00,000 ಜನಕ್ಕೆ ಬರುತ್ತೆ. ನಾವು 21 ದಿವಸ ಒಂದು ಮನೇಲಿ ಇಲ್ಲದೇ ಇದ್ದರೆ 10,00,000 ಜನಕ್ಕೆ ಬರುತ್ತೆ. 22ನೇ ದಿವಸ 20,00,000, 23ನೇ ದಿವಸ 40,00,000, 24ನೇ ದಿವಸ 83,00,000, 25ನೇ ದಿವಸ 1,60,000 ಹಂಗೆ ನೋಡಿ. 27ನೇ ದಿವಸ 28ನೇ ದಿವಸ 29ನೇ ದಿವಸ 100 ಕೋಟಿ ಮೇಲೆ ನೋಡಿ, ಸಾರಿ 30ನೇ ದಿವಸ 1ನೇ ದಿವಸ 268 ಕೋಟಿ ಜನಕ್ಕೆ ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಇಂಡಿಯಾ 30ನೇ ದಿವಸಕ್ಕೆ ಫಿನಿಷ್ ಆಗಿಬಿಡುತ್ತೆ. 130 ಕೋಟಿ ಇಂಡಿಯಾ. ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ಬಿಗಿನಿಂಗಿಂದ ನೋಡಿ. ಕ್ಲಿಯರ್ ಮಾಡೋಣ, ಇದು ಮೆಮೊರಿ ಕ್ಲಿಯರ್ ಮಾಡೋಣ, ಇದನ್ನು ಕ್ಲಿಯರ್ ಮಾಡೋಣ. ಹಾಂ ನೋಡಿ, ಇವಾಗ ಒಂದನೇ ದಿವಸದಿಂದ 1×2 ಮಾಡ್ಕೊಳ್ಳೋಣ. ಒಂದನೇ ದಿವಸ ಇದು ಇಬ್ಬರಿಗೆ ಬಂದಿದೆ, ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಸಾರಿ ಇದು ಮೂರನೇ ದಿವಸ ನಾಲ್ಕನೇ ದಿವಸ ಐದನೇ ದಿವಸ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು. ಮೂವತ್ತನೇ ದಿವಸ 100,73,00,000 ಜನಕ್ಕೆ ಬರ್ತಾ ಇದೆ. 31ನೇ ದಿವಸ 200 ಕೋಟಿಗೆ ಹೋಗ್ಬಿಡುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ ಗೆಳೆಯರೆ, ಇವಾಗ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಹೇಳಿ ನೀವು ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿನಾ ತಪ್ಪಾ ಅಂತ. ಇಷ್ಟು ಜೀರೋ ಆಗೋಗುತ್ತೆ ನಾವು 21 ದಿವಸ ಮನೇಲಿದ್ರೆ. ಯೋಚನೆ ಮಾಡಿ, ಇಷ್ಟು 14ನೇ 21ನೇ ದಿವಸ ಆಗಿತ್ತಲ್ಲ, 10,00,000 ಜನ ಜೀರೋ ಆಗುತ್ತೆ. ಅಷ್ಟೊತ್ತಿಗೆ ಲಸಿಕೆಗಳು ಬರ್ಬೋದು, ಮೆಡಿಸಿನ್ ಬರ್ಬೋದು. ಯೋಚನೆ ಮಾಡಿ, ಇದು ಹೋರಾಟದ ಗುಣ. ನಾವು ಯಾಕೆ ಮನೇಲಿರಬೇಕು ಅನ್ನೋದು ಹೇಳಿಗಳ. ನಾವು ಮನೇಲಿರೋದಕ್ಕೆ ದೇವ್ರನ್ನ ನಂಬಿದ್ದೀವಿ, ಸತ್ತರೆ ದೇವರೇ ಕೊಲ್ಲಬೇಕು, ಬೇರೆಯವ್ರು ಕೊಲ್ಲಕ್ಕಾಗಲ್ಲ ಅನ್ನೋ ಸ್ಟೇಟ್ಮೆಂಟ್ಸು. ದೇವರಾಣಿಗೂ ಹೇಡಿಗಳಾಗಿ ಮನೇಲಿ ಉಳಿತಿಲ್ಲ ನಾವು. ನಮ್ಮ ಸಾವು ಈ ಕಷ್ಟಗಳ ಭೂಮಿ ಮೇಲೆ, ಈ ಕಷ್ಟಗಳ ನಡುವೆ ಎಲ್ಲರೂ ಸಾವನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಬದುಕಬೇಕೆನ್ನುವುದು ಮಕ್ಕಳಲ್ಲಿ ಮಾತ್ರ ಇದೆ. ಆ ಮಕ್ಕಳ ಬದುಕೋಸ್ಕರ ನಾವು ಬದುಕಬೇಕಾಗಿದೆ, ಮತ್ತು ಆ ಮಕ್ಕಳನ್ನು ಬದುಕಿಸೋಕ್ಕೋಸ್ಕರ ನಮಗೆ ಬರಬಾರ್ದು. ನಾವು ಕ್ಯಾರಿಯರ್ಸ್ ಆಗೋದು ಬೇಡ, ನಾವು ಈ ರೋಗಕ್ಕೆ ಕ್ಯಾರಿಯರ್ ಆಗೋದು ಬೇಡ, ಇನ್ನೊಬ್ಬರಿಗೆ ಹರಡಿಸೋದು ಬೇಡ ಅನ್ನೋ ದೊಡ್ಡತನವನ್ನು ಮನಸ್ಸಲ್ಲಿ ಇಟ್ಕೊಂಡು ಮನೇಲಿರೋಣ. ಅಷ್ಟು ಮಾಡಿದ್ರೆ ಸಾಕು, ನನ್ನ ಪ್ರಾಣವ ಬಿಟ್ಟಿತು ಅಂದ ಹಾಗೆ. ನಮ್ಮ ನೋಡಿ, ಪುಣ್ಯಕೋಟಿಯು ತನ್ನ ಪ್ರಾಣವ
ಪುಣ್ಯಕೋಟಿಯ ತ್ಯಾಗ ನೋಡಿ ಕೂಳವೇ ಅಗ್ರನು ತನ್ನ ಪ್ರಾಣವ ಬಿಟ್ಟಿತು ಅನ್ನೋ ಥರ ನಾವು ನಮ್ಮ ದೊಡ್ಡತನ ನೋಡಿ ಕರುಣ ದೂರ ಹೋಗಬೇಕು. ಹಾಗಿರೋಣ, ಅವ್ರು ಯಾಕೆ ಕೊಡಬೇಕು, ಅವ್ರ ಪರಿಸ್ಥಿತಿಯಲ್ಲಿ ನಾವಿರೋಣ. ಊಟ ತಿಂಡಿ ಬಿಟ್ಟು ಹೆಂಡತಿ ಮಕ್ಕಳನ್ನು ತಾಯಿಯನ್ನು ಮುಟ್ಟದ ಹಾಗೆ ಮನೆ ಹೊರಗೆ ನಿಂತ್ಕೊಂಡು ಪೊಲೀಸ್ ಅವರು ಮನೆ ಒಳಗೂ ಹೋಗದೆ ಮಕ್ಕಳಿಗೆ ತೊಂದರೆ, ಅವ್ರಿಗೆ ಬಂದಿದೆಯೋ ಎಲ್ಲೋ ಗೊತ್ತಿಲ್ಲ ಅವ್ರಿಗೆ, ಅವರು ಆ ಫ್ರಸ್ಟ್ರೇಷನಲ್ಲಿದ್ದಾರೆ. ಡಾಕ್ಟರ್ಸು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ಗ್ಲೌಸ್ ಹಾಕ್ಕೊಂಡು ಇಲ್ಲೆಲ್ಲ ಗಾಯಗಳಾಗೋಗುತ್ತೆ. ನಾವು ಕೋಆಪ್ರೇಟ್ ಮಾಡಿದ್ ಬಿಟ್ಟು ಇನ್ನೊಬ್ಬರಲ್ಲಿ ತಪ್ಕೊಂಡು ಹಿಡಿಬೇಕಾ ನಾವು? ದಯವಿಟ್ಟು ಇದನ್ನೇ ಬೇಡ್ಕೊಂಡಿದ್ದು. 14 ದಿವಸ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್, 21 ದಿವಸ ಇನ್ನೂ ಡಿಫ್ರೆನ್ಸ್ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಮೆಡಿಕಲ್ ಸೈಂಟಿಸ್ಟ್ ಇದ್ದಾರೆ, ವರ್ಲ್ಡ್ ಎಲ್ಲ ಕೆಲಸ ಮಾಡ್ತಾ ಇದೆ. ಲಸಿಕೆಗಳು ಬರ್ಬೋದು, ಇದಕ್ಕೆ ಔಷಧಿ ಬರ್ಬೋದು. ಇದರ ಹಾವಳಿ ಏನಿದ್ರು 72ರಿಂದ 96 ದಿವಸದವರೆಗೆ ಮಾತ್ರ ಇಂಥದ್ದನ್ನು ಧೂಮಕೇತು ವೈರಾಣುಗಳು ಅಂತ ಕರೀತಾರೆ, ಬರುತ್ತೆ ಹೋಗುತ್ತೆ. ಇವುಗಳಿಗೆ ಅಂಜಬಾರದು, ಎದುರಿಸ್ಬೇಕು, ಬುದ್ಧಿವಂತಿಕೆಯಿಂದ ಎದುರಿಸ್ಬೇಕು. ಕೃಷ್ಣ ಬನ್ನೂರು, ಏನಪ್ಪಿ ತಪ್ಪು, ಎಸ್ ಸರ್ ರಿಯಲಿ ಟ್ರೂ. ಯತಿರಾಜ್ ಸರ್ ಅವರ್ ಯು, ಎಷ್ಟು ಹೇಳಿದ್ರು ಯಾರು ಮಾತು ಕೇಳಲ್ಲ, ಕೇಳ್ತಾರೆ ಕೇಳ್ತಾರೆ ಪಾಪ, 2-3 ದಿವಸ ಹಿಡಿಯತ್ತೆ ಸಾಧನೆಯ ಹಾದಿಯಲ್ಲಿ. ಸಂತೋಷ್ ಬಿಳ್ಚೋಡು, ಅದ್ಭುತ ನಿಮ್ಮ ವಿವರಣೆ. ನಮಸ್ಕಾರ ಹೇಮಂತ್ ಕುಮಾರ್, ಇವಾಗೊಂದು ಕರೋನಾ ಬಗ್ಗೆ ಹಾಡು ಹೇಳಿದ್ರು ಹೇಮಂತ್ ಕುಮಾರ್. ಜಯಸಿಂಹ, ನಮ್ಮ ಜನ ಸಾಮಾನ್ಯರು. ಆ್ಯಕ್ಚುಲಿ ಭಾರತ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದೆ, ಅಷ್ಟು ಕೀಳು ಆಗಿಲ್ಲ ನಮ್ಮ ದೇಶ. ಯಾಕೆ ಗೊತ್ತಾ, ಪಲ್ಸ್ ಪೋಲಿಯೋ ವಿಚಾರದಲ್ಲಿ, ಪೋಲಿಯೋ ವಿಚಾರದಲ್ಲಿ ವರ್ಲ್ಡಲ್ಲೇ 1 ನಾವು ಆ ಡಿಸೀಸ್ನ ಎದುರಿಸಿರೋದ್ರಲ್ಲಿ. ಪೋಲಿಯೋ ಆದಮೇಲೆ ಕಾಲ್ರಾ ವಿಚಾರದಲ್ಲೂ ನಾವು ಪ್ರಪಂಚದಲ್ಲೇ 1. ಕೃಷ್ಣ ಸಿ ಎ ಜಿ ವಿ ಈಸ್ ವಾಚಿಂಗ್, ವೆರಿ ನೈಸ್ ಆಫ್ ಯು ಸರ್, ತುಂಬ ಎನ್ಕರೇಜಿಂಗ್ ಪರ್ಸನ್ ಇವರು. ರಂಜಿತ್ ಗೌಡ, ನಿಮ್ಮ ಮಾತುಗಳು ಅತಿ ಮಧುರ. ನಮಸ್ಕಾರ ಅಣ್ಣ ಪ್ರಮೋದ್, ನಮ್ಮ ಜನಗಳಿಗೆ ಬುದ್ಧಿ ಬರಲ್ಲ. ಬರತ್ತೋ ಬರತ್ತೋ, ಪಾಪ ಬಿಡೋ, ತುಂಬ ಮುಗ್ಧರು. ಶಶಾಂಕ್, ವಿನುತಾ ರೆಡ್ಡಿ ಈಸ್ ವಾಚಿಂಗ್. ನೋಡಿ, ಇವಾಗ ನೀವು ಹೇಳಿ ನಾವು ಹೇಗಿರಬೇಕು. ಇನ್ನೊಂದು ಕಡೆ ಫೇಸ್ಬುಕ್ಕಲ್ಲಿ ನಾವು ಅನೇಕ ನಮ್ಮ ಜವಾಬ್ದಾರಿಗಳನ್ನು ನಾವು ಮನೇಲಿ ಕೂತ್ಕೊಂಡು ಹುಡುಕಬೇಕು. ನಾವೇನು ಮಾಡಬೇಕು ಈ ಸಮಾಜಕ್ಕೆ, ನಾವೇನು ಮಾಡಬೇಕು ಮನೇಲಿ ಕೂತು, ಏನು ಮಾಡಬೇಕು, ಆದಷ್ಟು ಜನಗಳನ್ನು ದಾರಿ ತಪ್ಪದ ಹಾಗೆ ನೋಡ್ಕೋಬೇಕು. ಹಾಗಾಗಿ ಅಹೋರಾತ್ರ ಯೂಶ್ವಲಿ ಎಲ್ಲರೂ ಫೇಸ್ಬುಕ್ ಬಳಸ್ತಾರೆ. ಫೇಸ್ಬುಕ್ಕಲ್ಲಿ ಕಂಡಾಗ ಕಂಟಿನ್ಯೂಯಸ್ ಇದೇ ಸಂದರ್ಭ ಅಂತ ತಿಳ್ಕೊಂಡು ಯಾವುದೋ ಬೆಟ್ಟಿಂಗ್ ಕಂಪನಿಗಳು ಲೀಗಲ್ ಅಂತ ಅನೌನ್ಸ್ ಮಾಡಿಕೊಂಡು, ಲೀಗಲ್ಲೇ ಇರ್ಬೋದು, ಜನಗಳ ದಾರಿ ತಪ್ಪಿಸೋಕ್ಕೆ ಹಣ ಗೆಲ್ಲಿ ಹಣ ಗೆಲ್ಲಿ ಕ್ಯಾಶ್ ಗೆಲ್ಲಿ ಕ್ಯಾಶ್ ಗೆಲ್ಲಿ ಆಟ ಆಡಿ ಅಂತ ಹಾಕ್ತಾಯಿದ್ರೆ ಅದಕ್ಕೆ ಜವಾಬ್ದಾರಿಯುತವಾದ ಜನಗಳು ಅದಕ್ಕೆ ಪ್ರಚೋದನಾಕಾರಿ ಜಾಹೀರಾತುಗಳನ್ನು ಕೊಡ್ತಾಯಿದ್ರೆ ಅದಕ್ಕೆ ಹೋರಾಟಕ್ಕೆ ನಿಂತ. ಯಾಕೆಂದರೆ ಇದು ಜನ ದಾರಿ ತಪ್ಪಿಸಬಾರ್ದು. ಪಾಪ 5,000-10,000 ಇಟ್ಕೊಂಡಿರ್ತಾರೆ 21 ದಿವಸಕ್ಕೆ, ತುಂಬ ಬಡವರು. ಕೆಲವರು 1,00,000 ಇಟ್ಕೊಂಡಿರ್ತಾರೆ, ಕೆಲವರು ಸಂಪಾದನೆ ಜಾಸ್ತಿ ಇರೋರಿಗೆ ತುಂಬ ಸಾಲಗಳಿರುತ್ತೆ, ಅವರೂ ಇಟ್ಕೊಂಡಿಲ್ಲ ಮನೇಲಿ. ಕ್ಯಾಶ್ ಇಲ್ಲದೆ ಇರುವಾಗ ಮನೆ ನಡೆಸ್ಬೇಕು, ಮನೇಲಿ 20-30 ಜನ ಇರ್ತಾರೆ, ಮಕ್ಕಳು ಏನಾದರೂ ತಿಂಡಿಗಳು ಕೇಳ್ತಾರೆ. ಅಂಥ ದುಡ್ಡನ್ನು ಇಂಥ ಸಂದರ್ಭದಲ್ಲಿ ಯಾರೋ ಒಳ್ಳೆಯವರು ಹೇಳಿದ್ದಾರೆ ಇದನ್ನು ದುಡ್ಡು ಬರ್ಬೋದು ಅಂತ, ಇರೋ 5,000-10,000 ಕಳ್ಕೊಂಬಿಟ್ರೆ ಯಾರು ಕೊಡ್ತಾರೆ ಅವ್ರ ದುಡ್ಡು? ಆ ಅಡ್ವರ್ಟೈಸ್ಮೆಂಟ್ಸಲ್ಲಿ ಕಳೆದುಕೊಳ್ಳಿ ಅಂತ ಒಂದು ಶಬ್ದ ಕೂಡ ಇಲ್ಲ, ಗೆಲ್ಲಿ ಅಂತಿದೆ, ಆದರೆ ಗೆಲ್ಲುವುದು 20% ಮಾತ್ರ. ನೋಡಿ, ಇಂಥದ್ದನ್ನು ನಿಮಗೆ ನೀವೇ ಅನೇಕ ಹೋರಾಟಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ಸಮಾಜಕ್ಕೆ ನಾನು ಯಾವ ರೀತಿ ಉಪಕಾರಿಯಾಗಬಲ್ಲೆ? ಇವಾಗ ವೃಕ್ಷ ರಕ್ಷಾ ಬೇಕಾಗಿಲ್ಲ, ಯಾಕಂದರೆ ವೃಕ್ಷಕ್ಕೆ ರಕ್ಷಣೆ ಬೇಕು. ಈ 21 ದಿವಸ ಯಾರು ವೃಕ್ಷಗಳಿಗೆ ಅನಾಹುತ ಮಾಡೋದಿಲ್ಲ, ಮಾಡೋಕ್ಕೆ ಬಿಡೋದು ಇಲ್ಲ, ಅವ್ರದ ಜೀವನದಲ್ಲಿ ಅವರೇ ಇದ್ದಾರೆ. ನೋಡಿ, ಅವು ನಾವು ಅನ್ಯ ಜೀವಿಗಳಿಗೆ ಎಷ್ಟು ತೊಂದರೆ ಕೊಟ್ವಿ ಅಂದರೆ ಇವಾಗ ನಾವೇ ಅವಿತ್ಕೊಂಡು ಬದುಕುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ 21 ದಿವಸ ನಾವು ವೃಕ್ಷ ರಕ್ಷಾ ಮಾಡ್ತಿಲ್ಲ. ಹಾಗಾಗಿ ಇನ್ನು ಯಾವ ರೀತಿಯಲ್ಲಿ ಸಮಾಜಕ್ಕೆ ನಾವು ರಕ್ಷಣೆ ಮಾಡ್ಬೋದು ಅಂತ ಹುಡುಕಾಡಬೇಕು. ಅಷ್ಟು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅಮ್ಮನಿಗೆ ಸಹಾಯ ಮಾಡಬೇಕು, ಅಡುಗೆ ಕಲ್ತ್ಕೋಬೇಕು,
ಪತ್ನಿಗೆ ಸಹಾಯ ಮಾಡಬೇಕು, ಮಕ್ಕಳಿಗೆ ಸಹಾಯ ಮಾಡಬೇಕು. ಮಕ್ಕಳ ಸಹಾಯ ಅಂದ್ರೆ ಏನು ಅಂತ ಮಕ್ಕಳು ಕಲ್ತ್ಕೋಬೇಕು. ಎಷ್ಟೋ ಮಾಡೋದಿದೆ ಕಣ್ರಿ, ಎಷ್ಟು ಬೇಕಾದರೂ ಮಾಡ್ಬೋದು ನಾವು. ಕೆಲಸ ಅದು ಯಾರು ಕೊಡೋದಲ್ಲ, ನಾವು ತಗೊಳ್ಳೋದು. ಜಗತ್ತಿಗೆ ನಮ್ಮನ್ನು ಕಳಿಸಿರೋದೇ ದೇವರು. ನೋಡೋ, ಇದು ಫುಟ್ಬಾಲ್ ಗ್ರೌಂಡು, ಈ ಭೂಮಿ ಎಷ್ಟು ಆಡ್ತೀಯೋ ಅದೆಲ್ಲ ನಿಂದೆ ಕಣ. ನಿನಗೆ 900 ಎಕರೆ ಕೊಟ್ಟಿದ್ದೀನಪ್ಪ, ನೀನು ಎಲ್ಲೋದ್ರೂ 900 ಎಕರೆ ನಿನ್ನ ಜೊತೆ ಬರುತ್ತೆ. ನಿನ್ನ ಕಣ್ಣಿಗೆ ಕಾಣೋದಿಲ್ಲ ನಿಂದೆ ಕಣ, ಸಮುದ್ರ ನಿಂದೆ ಕಣ ಕಣ್ಣಿಗೆ ಕಾಣಿಸಿದ್ರೆ, ಬೆಟ್ಟ ನಿಂದೆ ಕಣ, ಹತ್ತಿಳಿಯೋ ಯಾರು ಬೇಡ ಅಂತಾರೆ ನೋಡೋಣ, ಆಕಾಶ ನಿಂದೆ ಕಣ, ಮೋಡ ನಿಂದೆ ಕಣ, ಬೀಳೋ ಮಳೆ ನಿಂದೆ ಕಣ ಅಂತ ಹೇಳಿ ನಮ್ಮ ಅಪ್ಪ ದೇವರು ಕಳಿಸಿದಾರೆ ನಮ್ಮನ್ನು. ನಿಮಗೆ ಸುತ್ತಲೂ ಹಿಂಗೆ ತಿರುಗಿ ನೋಡಿದ್ರೆ 900 ಎಕರೆ ಕಾಣುತ್ತೆ, ಎಲ್ಲ ನಿಂದೆ. ಫ್ರೆಂಡ್ ಮನೆಗೆ ಹೋಗೋದಕ್ಕೆ ನಿಮಗೆ ಅಪ್ಪಣೆ ಕೇಳಬೇಕಾ ಯಾರ ಹತ್ರ ಆದರೂ? ಫ್ರೆಂಡ್ ಅವನು, ಅದು ನಿಂದೆ. ಇನ್ನೇನು ಸರ್, ಮತ್ತೆ ಪಕ್ಕದ ಮನೆಗೆ ಹೋದರೆ ಅವ್ರು ಸೇರಿಸ್ತಾರೆ ನಮ್ಮನ್ನು ಅಂದರೆ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ, ಅವ್ರು ನಿಮ್ಮನ್ನು ಸೇರಿಸೋದಿಲ್ಲ, ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಈ ಜಗತ್ತು ನಿಮ್ಮದು ಕಣ, ಪ್ರತಿಯೊಬ್ಬರೂ ಈ ಜಗತ್ತು ನಂದು ಅಂದ್ಕೊಂಡ್ರೆ ಈ ಕಷ್ಟಗಳು ಬರ್ತಿರ್ಲಿಲ್ವೋ? ನಾನು ಲೀಗಲ್ ಆಗಿರಬೇಕು, ನನ್ನ ಡಾಕ್ಯುಮೆಂಟ್ಸ್ ಇರಬೇಕು ಅಂದ್ಕೊಂಡಾಗಲೇ ಅದಕ್ಕೆ ಕೆಲಸದಾಳಾಗಿದ್ದೆಲ್ಲರೂ. ಈ 60-40 ಸೈಟ್ ನಂದು ಅಂದ್ಕೊಂಡಾಗಲೇ ಅಲ್ಲಿರೋ ಆ ಭೂಮಿಗೆ ಕೆಲಸದಾಳಾದ, ನೌಕರ ಆದ. ಅಲ್ಲಿ ಸಾಫ್ ಸಫಾಯಿ ಮಾಡಬೇಕು, ಅಲ್ಲಿ ಮರ ನೆಟ್ಟರೆ ಅದಕ್ಕೆ ನೀರು ಹಾಕಬೇಕು, ಅಲ್ಲಿ ನಾಯಿ ಕಟ್ಟಿದ್ರೆ ಅದಕ್ಕೆ ಅನ್ನ ಹಾಕಬೇಕು. ಬಿದಿ ನಾಯಿಗೆ ನೀನು ಹಾಕಿದೀಯಾ ಅನ್ನ? ದೇವ್ರು ಹಾಕ್ತಾ ಇದ್ದಾರೆ ಪ್ರತಿದಿನ. ನೀನು ಸಾಕು ಪ್ರಾಣಿನ ಬಿಟ್ಬಿಟ್ಟು ಒಂದು ವಾರ ಎಲ್ಲಾದರೂ ಹೋಗು, ಸತ್ತೋಗುತ್ತದು. ನಿಮ್ಮ ಮನೆ ಮುಂದೆ ಇರೋ ಬೀದಿ ನಾಯಿ ಬದುಕಿರುತ್ತೆ. ದೇವರು ಹಾಕೋ ಪ್ರಾಣಿನೋದು, ದೇವರು ಸಾಕೋ ಪ್ರಾಣಿ ಸಾಯೋದಿಲ್ಲ ಬೇಗ. ದೇವರು ಸಾಕಿದ ಬೆಳೆಸಿದ ಗಿಡಕ್ಕೆ ಮಳೆ ಬೇಕಾಗಿಲ್ಲ, ನೀರು ಅದೆಷ್ಟದಕ್ಕದೇ ಒಳಗಡೆ ಸಿಗುತ್ತೆ. ನೀನು ಸಾಕಿದ ಗಿಡಕ್ಕೆ ದಿನನಿತ್ಯ ನೀರು ಹಾಕಬೇಕು. ನಾನು ಅಂದ್ಕೊಂಡ್ರೆ ದುಃಖ, ನಿಂದೆ ಕಣಪ್ಪ ಎಲ್ಲ ಅಂತ ದೇವರಿಗೆ ಹೇಳ್ಕೊಂಡು ಬದುಕಿದ್ರೆ ಸುಖ. ಇದನ್ನು ಈ ರೋಗದ ವಿಚಾರದಲ್ಲೂ ಅಷ್ಟೆ. ನೀವು ಅಷ್ಟು ದೊಡ್ಡ ಮಾತುಗಳು ಹೇಳ್ತಾ ಇದ್ರಲ್ಲ ಕೆಲವರು, ಅವರು ಅಲ್ಲಿ ನಾವು ನಮ್ಮ ದೇವರು ಸಾವು ಬರೆದಿದ್ರೆ ಹಣೆಯಲ್ಲಿ ಸತ್ತೋಗ್ತೀವಿ ಅಂತ, ಅದು ಪಾಸಿಟಿವ್ ಆಗಿರ್ಬೇಕು ಆ ಮಾತು. ಹೌದು, ಪ್ರತಿಯೊಬ್ಬರಿಗೂ ಆ ಮಾತು ಸತ್ಯ. ಹಾಗಂತ ತಲೆ ಚಚ್ಕೊಳಕ್ಕಾಗತ್ತಾ? ಹಾಗಂತ ಬೇಡ. ಸರ್ಕಾರ ತಗೊಂಡಿರೋ ನಿರ್ಧಾರಕ್ಕೆ ಅಡ್ಡವಾಗಿ ಎಲ್ಲರೂ ಸೇರಿಕೊಳ್ಳೋದು ಒಂದು ಕಡೆ. ನೋಡಿ, ಗೌರಿಬಿದನೂರದಲ್ಲಿ ತುಂಬ ಕಷ್ಟ ಆಗಿದೆಯಂತೆ, ತುಂಬ ಹರಡ್ತಾ ಇದೆ. 6 ವರ್ಷ ಆಗುವ ಮಕ್ಕಳಿಗೆ, 60 ವರ್ಷದ ನಂತರದ ಜನಕ್ಕೆ ತುಂಬ ಕಷ್ಟ ಇದೆ ಇದನ್ನು ಸಹಿಸ್ಕೊಳ್ಳೋದು. ಈ ರೋಗ ಸಾವೊಂದೇ ಅಲ್ಲ, ಇದರಿಂದ ಇದು ಹರಡುತ್ತಲ್ಲ, ಎಲ್ಲರೂ ಹರಡಾಗಿದ್ದಾಗ ಅಷ್ಟು ಜನಕ್ಕೆ ಹಾಸ್ಪಿಟಲ್ಸ್ ಎಲ್ಲ ವ್ಯವಸ್ಥೆ ಮಾಡೋದು ಕಷ್ಟ ಅನ್ನೋದಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ. ಯಾವ ಸರ್ಕಾರ ಇಂಥ ದೊಡ್ಡ ನಿರ್ಧಾರ ಮಾಡುತ್ತೆ? ಎಲ್ಲ ಸರ್ಕಾರಗಳು 14 ದಿನ ಆದರೆ ನಮ್ಮ ಸರ್ಕಾರ 21 ದಿವಸ. ನಾನು ಸಾಕ್ತೀನಿ, ನನ್ನ ಜನ, ನನ್ನ ದೇಶ ಇದು, ಎಷ್ಟೇ ಕಷ್ಟ ಬರಲಿ ನಾನು ಫೇಸ್ ಮಾಡ್ತೀನಿ ಅನ್ನೋ ಲೀಡರ್ಸ್ ಇರುವಂತಹ ದೇಶ ನಮ್ಮದು. ತಪ್ಪು ಮಾಡಿರೋ ಲೀಡರ್ಸು ತಪ್ಪು ಅನುಭವಿಸ್ತಾರೆ, ಪಾಪಗಳು ಅನುಭವಿಸ್ತಾರೆ. ಸರಿ ಮಾಡಿರೋರಿಗೆ ಅವತ್ತು ಕೆಟ್ಟದಾಗೋದಿಲ್ಲ. ನಮಗೆ ಜನಕ್ಕೆ ತೊಂದರೆ ಆಗ್ತದೆ ಅಂದರೆ ನಾವು ಹಾವಿನ ಥರ ಎದ್ದು ನಿಂತ್ಕೋಬೇಕು. ಜನಕ್ಕೆ ತೊಂದರೆ ಆಗ್ತದೆ, ಬೆಟ್ಟಿಂಗಿಂದ ತೊಂದರೆ ಆಗ್ತದೆ, ನನ್ನ ಜನ ಹಾಳಾಗೋಕ್ಕೆ ನಾನು ಬಿಡೋದಿಲ್ಲ, ನನ್ನ ಪ್ರಾಣ ಆದರೂ ಕೊಡೋಕ್ಕೆ ಸಿದ್ಧನಾಗ್ತೀನಿ, ಆ ಗುಣ ಬರಬೇಕು. ಅದನ್ನು ಗೀತೆ ಕಲಿಸುತ್ತೆ ನಮಗೆ. ನನ್ನ ಜನಕ್ಕೆ ತೊಂದರೆ ಆದರೆ ನಾನು ಮೊದಲು ಸಾವು. ನನ್ನ ಜನ ಮುಗ್ಧರು, ಮಕ್ಕಳವರು, ಅವ್ರನ್ನ ನಾಜೂಕಾಗಿ ನೋಡ್ಕೋಬೇಕು, ಅವ್ರಿಗೆಲ್ಲ ಬುದ್ಧಿಯ ಬರೋ ಹಾಗಾಗಬೇಕು. ನಮ್ಮ ವಿದ್ಯಾ ಸಿಸ್ಟಮ್ ಅಂತೂ ಬುದ್ಧಿ ಕಲಿಸ್ತಾ ಇಲ್ಲ, ಎಲ್ಲ ಡಿಗ್ರಿ ಓದ್ದವರೇ. ಆದರೆ ಅಮ್ಮನ ಹಚ್ಚೆ, ಅಮ್ಮನ ಹೆಸರು, 9 ತಿಂಗಳು ನಮ್ಮನ್ನು ಗರ್ಭದಲ್ಲಿ ಇಟ್ಕೊಂಡಿರೋ ಅಮ್ಮನ ಹೆಸರು ಹಚ್ಚೆ ವಹಿಸ್ಕೊಳ್ಳಲ್ಲ ನಾವು. ಎಲ್ಲ ಎಜುಕೇಟೆಡೇ, ಯಾರೋ ಸಂಬಂಧ ಇಲ್ಲ, ಏನೂ ಇಲ್ಲ, ಯಾರೋ ನಮಗೆ ಗೊತ್ತೇ ಇಲ್ಲ, ಮಾತು ಕೂಡ ಆಡಿಲ್ಲ, ಅವ್ರ ಹೆಸರು ಹಚ್ಚೆ ಹಾಕ್ಕೋತೀವಿ. ಹುಟ್ಟದಾಗ್ಲಿಂದ ಸಾಕಿರೋ ಅಪ್ಪನ ಹೆಸರು ಹಚ್ಚೆ ಹಾಕಿಸ್ಕೊಳ್ಳಲ್ಲ, ಅಮ್ಮನ ಹತ್ರ ಜಗಳಾಡ್ತೀವಿ. ಅದು ಇದನ್ನು ಕಲ್ತ್ಕೊಳ್ಳೋದು ಎಜುಕೇಷನ್ ಅಂದರೆ. ಈ ಎಜುಕೇಷನ್ ಕಲ್ತ್ಕೋಬೇಕು. ನೀವು ಎಲ್ಲ ಗೊತ್ತಾಗಿದೆ ಅಂತ ಅನಿಸುತ್ತೆ ಅಹೋರಾತ್ರನಿಗೆ. 31 ದಿವಸದಲ್ಲಿ ಏನಾಗುತ್ತೆ, ಪ್ರಳಯ ಆಗ್ಬಿಡುತ್ತೆ ಲೂಸ್ ಬಿಟ್ರೆ ಅಂತ. ಇನ್ನಾದರೂ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ, ಇದನ್ನು ಶೇರ್ ಮಾಡಿ ಅಂತ ಯಾವತ್ತೂ ಹೇಳಲ್ಲ ಅಹೋರಾತ್ರ. ಯಾವ ಯೂಟ್ಯೂಬಲ್ಲಾಗಲಿ, ಯಾವ ಫೇಸ್ಬುಕ್ಕಲ್ಲಾಗಲಿ ನಮ್ಮನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಅದೇನದು
ಫಾಲೋ ಮಾಡಿ ಅಂತ ಹೇಳೋದಿಲ್ಲ. ನಿಮಗೊಂದು ಮಾತು ಹೇಳ್ತಾನೆ, ಈ ಮಾತನ್ನು ಪ್ರತಿಯೊಬ್ಬರಿಗೂ ಹೇಳಿ, ನಿಮ್ಮ ಮನೇಲಿರೋರೆಲ್ಲರಿಗೂ ಹೇಳಿ. ಆಗ ಮಾತ್ರ, ಹಾಗಾದಾಗ ಮಾತ್ರ ನಮ್ಮ ದೇಶಕ್ಕೆ ನಾವು ಒಳಿತು ಮಾಡಲು ಸಾಧ್ಯ, ಇನ್ನೊಬ್ಬರಿಗೆ ನಾವು ಒಳಿತು ಮಾಡಲು ಸಾಧ್ಯ. ಧನ್ಯವಾದ ಗೆಳೆಯರೆ. ಏನಾದರೂ ವಿಚಾರಗಳು ಜ್ಞಾಪಕ ಬಂದರೆ ಮತ್ತೆ ಬರ್ತಾನೆ ಇವನು. ಧನ್ಯವಾದ. ಅಹೋರಾತ್ರ.